ಈ ಜೀವನದ ರೇಸಲ್ಲಿ ಗೆದ್ದವರಿಗೂ ಸೋತವರಿಗೂ ಬಹಳ ಸಣ್ಣ ಡಿಫರೆನ್ಸ್ ಇದೆ. ಹೌದು, ಗೆದ್ದವರು ಅವರು ಇಷ್ಟಪಟ್ಟ ಕೆಲಸವನ್ನು ಕಷ್ಟಪಟ್ಟು ಮಾಡಿರ್ತಾರೆ, ಆದರೆ ಸೋತವರು ಅವ್ರಿಗೆ ಇಷ್ಟಾನೇ ಇಲ್ಲದ ಕೆಲಸವನ್ನು ಕಷ್ಟಪಟ್ಟು ಮಾಡಿರ್ತಾರೆ. ಹಾಗಾದರೆ ನಿಮಗೆ ಇಷ್ಟವಾಗುವ ಕೆಲಸವನ್ನು ನೀವು ಆಯ್ಕೆ ಮಾಡೋದು ಹೇಗೆ? ನೀವು ಕಷ್ಟಪಟ್ಟು ನಿಮ್ಮ ಜೀವನ ಕಟ್ಕೋಬೇಕು ಅಂತ ಇದ್ದರೆ ನೀವು ಇಷ್ಟಪಡೋ ಅಂಥ ಕೆಲಸವನ್ನು ನಿಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ನಿಮಗೆ ತೋರಿಸ್ಕೊಡುತ್ತೆ. ಅಷ್ಟೇ ಅಲ್ಲ, ಆ ಕೆಲಸ ಮಾಡೋಕೆ, ಆ ಕೆಲಸ ಮಾಡಿ ಗೆಲ್ಲೋದಕ್ಕೆ ಬೇಕಾದ ಫ್ರೇಮ್ ವರ್ಕನ್ನು ನಿಮಗೆ ನಿಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಕೊಡು. ನೀವು ರೈತರಾಗಿದ್ದರೆ ಕೃಷಿಯಲ್ಲಿ ಸಾಧನೆ ಮಾಡಬೇಕು, ಕೃಷಿಯಲ್ಲಿ ನಿಮಗೆ ಇಷ್ಟವಾದ ಕೆಲಸವನ್ನು ಮಾಡಬೇಕು, ಅದರಿಂದ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಸಂಪಾದನೆ ಮಾಡಬೇಕು ಅಂತಿದ್ರೆ ನಿಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ನಿಮಗೆ ನೀವು ಇಷ್ಟಪಡೋ ದಾರಿಯನ್ನು ತೋರಿಸಿಕೊಡು. ನೀವು ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಮಾಡಿ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕು ಅಂತ ಇದ್ದರೆ ನೀವು ಇಷ್ಟಪಡೋ ಬಿಸ್ನೆಸ್ಗಳನ್ನು ಕಟ್ಟೋದು ಹೇಗೆ, ಏನು ಮಾಡಬೇಕು, ಅದರಲ್ಲಿ ಸಕ್ಸಸ್ ಆಗೋದು ಹೇಗೆ ಅಂತ ನಿಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಹೇಳ್ಕೊಡೋದು. ನಿಮ್ಮ ವೃತ್ತಿ ಜೀವನ ಕಟ್ಕೋಬೇಕು, ನೀವೊಬ್ಬ ಒಳ್ಳೆ ಸ್ಯಾಲ್ರಿಡ್ ಎಂಪ್ಲಾಯಿ ಆಗಬೇಕು, ನೀವೊಬ್ಬ ಒಳ್ಳೆ ಪ್ರೊಫೆಷ್ನಲ್ ಆಗಬೇಕು ಅಂತಿದ್ರೆ ಅಲ್ಲಿ ನಿಮ್ಮ ಜೀವನ ಕಟ್ಕೊಳ್ಳೋದು ಹೇಗೆ, ನಿಮಗೆ ಇಷ್ಟವಾಗುವ ದಾರಿಗಳು ಯಾವ್ದ್ಯಾವುದು ಅಂತ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ನಿಮಗೆ ತೋರಿಸ್ತದೆ. ಜೀವನದಲ್ಲಿ ಸಕ್ಸಸ್ ಆಗಬೇಕು, ಜೀವನ ಕಟ್ಕೋಬೇಕು ಅಂದರೆ ನಾವು ಮಾತ್ರ ಕಷ್ಟಪಟ್ಟು ಸಂಪಾದನೆ ಮಾಡಿದರೆ ಸಾಲದು, ನಾವು ಸಂಪಾದನೆ ಮಾಡಿದ ಆಸ್ತಿ ನಮಗೋಸ್ಕರ ಸಂಪಾದನೆ ಮಾಡಬೇಕು. ಅದಕ್ಕೂ ಕೂಡ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ದಾರಿಗಳಿದೆ, ಆ ದಾರಿಗಳನ್ನು ಕೂಡ ನೀವು ಇಷ್ಟಪಡ್ತೀವಿ. ಹಾಗಾದರೆ ನೀವು ಇಷ್ಟಪಡೋ ದಾರಿಯನ್ನು ನಾವು ತೋರಿಸ್ತೀವಿ. ಕಷ್ಟಪಟ್ಟು ನೀವು ಕೆಲಸ ಮಾಡ್ತೀರಾ, ನೀವು ನಿಮ್ಮ ಜೀವನ ಕಟ್ಕೊಳ್ತೀರಾ, ಬಲಿಷ್ಠ ಭಾರತ ಕಟ್ಟೋದಕ್ಕೆ ಕೈ ಜೋಡಿಸ್ತೀರಾ, ನಿಮಗೆ ಮತ್ತೊಂದು ಸರ್ಪ್ರೈಸ್ ಕೂಡ ಇದೆ. ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ಹಿಂದೆ ಡೌನ್ಲೋಡ್ ಮಾಡಿದ್ದೆ ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಈ ಎಲ್ಲ ಕೋರ್ಸ್ಗಳನ್ನು ವಾಚ್ ಮಾಡೋದಕ್ಕೆ, ನೀವು ಇಷ್ಟಪಡೋ ದಾರಿಗಳನ್ನ ಹುಡ್ಕೊಳ್ಳೋದಕ್ಕೆ 2,000 ರೂಪಾಯಿ ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ. ಮಿಸ್ ಮಾಡದೆ ಅದನ್ನು ಪಡ್ಕೊಳ್ಳಿ. ಮತ್ತೆ ಆಗ್ತಡ, ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ನಿಮ್ಮ ಸಾಧನೆಯ ಪಯಣವನ್ನು ಶುರು ಮಾಡಿ.